ಪ್ರೀತಿಯ ಸೋದರ ಸೋದರಿಯರೇ, ಅತ್ಯಂತ ಸಂತೋಷದಿಂದ ಕರ್ನಾಟಕ ಕಥೋಳಿಕ ಯುವಜನರ ಪ್ರತಿನಿಧಿಗಳು ತಾವು ಇಲ್ಲಿ ಒಟ್ಟು ಸೇರಿದ್ದೀರಿ. ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಸಮಾವೇಶವು ಈ ವರ್ಷ ಬೆಳ್ತಂಗಡಿಯಲ್ಲಿ ನಡೆಯುತ್ತದೆ ಎಂಬುದರಲ್ಲಿ ನನಗೆ ಅನುಪಮವಾದ ಸಂತೋಷವಿದೆ. ಈ ಸಮಾವೇಶಕ್ಕೆ ಪ್ರಭು ಯೇಸುಕ್ರಿಸ್ತರ ಆಶೀರ್ವಾದವನ್ನು ನಾನು ಪ್ರಾರ್ಥಿಸುತ್ತೇನೆ. ಈ ಸಮಾವೇಶಕ್ಕೆ ಆತಿಥ್ಯವನ್ನು ನೀಡುವುದು ಒಂದು ಭಾಗ್ಯವೆಂದು ಬೆಳ್ತಂಗಡಿ ಧರ್ಮ ಪ್ರಾಂತ್ಯವು ಪರಿಗಣಿಸಿದೆ. ಕರ್ನಾಟಕ ಯುವಜನರ ಎಂಟನೇ ಸಮಾವೇಶಕ್ಕಾಗಿ ಬೆಳ್ತಂಗಡಿಯನ್ನು ಆರಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರನ್ನು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಯುವಜನ ಕಥೋಳಿಕ ಯುವಜನ ಆಯೋಗದ ಅಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಹೆನ್ರಿ ಡಿಸೋಜ್ ಅವರನ್ನು ವಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಪ್ರೀತಿಯಿಂದ ಆಗಮಿಸಿದಂಥ ಪುತ್ತೂರಿನ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಗೀವರ್ಗೀಸ್ ಮಾ ದಿವನ್ಯಾಸಿಸ್, ಭಾರತ ರಾಷ್ಟ್ರೀಯ ಕಥೋಳಿಕ ಯುವಜನ ಆಯೋಗದ ಸೆಕ್ರೆಟರಿ ಆದಂಥ ವಂದನೀಯ ಫಾದರ್ ಫ್ರಾಂಕ್ಲಿನ್, ಕರ್ನಾಟಕ ಕಥೋಳಿಕ ಯುವಜನ ಆಯೋಗದ ಸೆಕ್ರೆಟರಿ ಆದಂಥ ವಂದನೀಯ ಫಾದರ್ ಮ್ಯಾರಿ ಜೋಸ್, ಫಾದರ್ ಫೌಸ್ಟಿನ್ ಲೋಬೋ, ಈ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳು ಹಾಗೂ ಇತರ ಗುರುಗಳೆಲ್ಲರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಪ್ರಾಂತ್ಯದ ಬೇರೆ ಬೇರೆ ಧರ್ಮ ಪ್ರಾಂತ್ಯಗಳಿಂದ ಆಗಮಿಸಿದ ತಮ್ಮೆಲ್ಲರನ್ನು ಬೆಳ್ತಂಗಡಿ ಧರ್ಮ ಪ್ರಾಂತ್ಯಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಬೆಳ್ತಂಗಡಿಯು ಸಜ್ಜನರ ಸಹವಾಸದಿಂದ ಕೂಡಿದಂಥ ಸ್ಥಳ. ಅತಿಥಿ ಸತ್ಕಾರಕ್ಕೆ ಪ್ರಿಯರಾಗಿದ್ದಾರೆ ಬೆಳ್ತಂಗಡಿಯವರು. ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲು ನಾವೆಲ್ಲರೂ ಅಣಿಯಾಗಿದ್ದೇವೆ. ಈಗಾಗಲೇ ನಮ್ಮ ಜನರ ಸಜ್ಜನಿಕೆಯ ಅನುಭವ ನಿಮಗೆ ಲಭಿಸಿರಬಹುದು. ಬೆಳ್ತಂಗಡಿ ಬೆಲ್ಲದ ಅಂಗಡಿಯಾಗಿದೆ ಮತ್ತು ಬೆಳಕಿನ ಅಂಗಡಿಯಾಗಿದೆ. ಇಲ್ಲಿಗೆ ಆಗಮಿಸುವ ಎಲ್ಲರನ್ನು ಸಿಹಿಯಾಗಿ ಮತ್ತು ಪ್ರಕಾಶಮಯವಾಗಿ ಸ್ವಾಗತವನ್ನು ನೀಡುತ್ತದೆ ಬೆಳ್ತಂಗಡಿ ಪ್ರಾಂತ್ಯ. ನಿಮ್ಮ ಈ ಮೂರು ದಿನಗಳ ಇಲ್ಲಿನ ವಾಸವು ಸಾಧ್ಯವಾದಷ್ಟು ಸುಖಮಯವಾಗಿಸಲು ನಮ್ಮೆಲ್ಲ ಕಾರ್ಯಕರ್ತರು ಶಕ್ತಿ ಮೀರಿ ಪ್ರಯತ್ನಿಸುತ್ತಾ ಇದ್ದಾರೆ. ಯುವ ಸಂಘಟನೆ